ಹಾಯ್, ನಮಸ್ಕಾರ. ನಾವು ಬನಸಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ. ಅಲ್ಲಿ ಹಂಗೆ ಹೋಯ್ತಾ ಮೆಹಂದಿ ತೊಗೊಂಡೆ. ಇಲ್ಲಿ ಮಕ್ಕಳವೇ ಓನರ್ ಮಕ್ಳಿಗೆ ಅವರೆಲ್ಲ ಕೇಳ್ತಾರೆ ಹಾಕೊಡಿ ಅಂತ. ಓನರ್ ಮಕ್ಳಿಗೋಸ್ಕರ ಒಂದೆರಡು ಮೆಹಂದಿ ತೊಗೊಂಡೆ. ಅಲ್ಲಿಂದ ಮುಂದೆ ಹೋಯ್ತಾ ಒಂದೆರಡು ಜೊತೆ ಸ್ಲಿಪ್ಪರ್ ತೊಗೊಂಡೆ, ಒಂದು ಲೆಗ್ಗಿನ್ಸ್ ತೊಗೊಂಡೆ. ಅದೇನು ತೋರಿಸಿಲ್ಲ, ಮಳೆ ಬೇರೆ ಬತ್ತಾಯಿತು. ಸ್ವಲ್ಪನೇ ತೊಗೊಂಡು ಆಮೇಲೆ ಸುಹಾಸ್ಗೆ ಬಟ್ಟೆ ತೊಗೊಳಕ್ಕೋದ್ವಿ, ಅಲ್ಲೇ ಏನೋ ಅವನಿಗೆ ಸೂಟ್ ಆಗಲಿಲ್ಲ. ಅಲ್ಲಿಂದ ನಾವು ಅಲ್ಲೇ ಒಡ್ಡಾಡ್ಕೊಂಡು ಒಂದು ಎರಡು ರೌಂಡ್ ಹೊಡ್ಕೊಂಡು ಏನೇನಿದೆ ಏನಿಲ್ಲ ಅಂತ ನೋಡಿಕೊಂಡು ಆಮೇಲೆ ಐಸ್ ಕ್ರೀಮ್ ತಿನ್ನಕ್ಕೋದ್ವಿ. ಹುಡ್ಕಾಡ್ತಾವಳಲ್ಲ, ಅಲ್ಲಿದೆ. ಇಲ್ಲಿ ರೈಟ್ ಅಲ್ಲಿ ಐತೆ, ಕಾಣಿಸ್ತು ನಡಿ. ಅಲ್ಲಿ ರೈಟ್ ಅಲ್ಲಿ ಮುಂದೆ ಶೂತರ್ ಐತೆ ನೋಡು. ಮುಂದೆ ಹೋಯ್ತಾ ಹೋಯ್ತಾ ಹೋಗು, ರೈಟ್ ಅಲ್ಲಿ ಇದೆ ನೋಡು. ಏ ಇಲ್ಲ, ಇದ ಸೈಜ್ ಬೇಕಾದ್ರೆ ಕೊಡ್ತಾರೆ ನೋಡು. ಅವ್ರದ್ದು ಇಲ್ಲಿದೆ ನೋಡು, ಇಲ್ಲಿದೆ. ಇವ್ರ ಸೈಜ್ ಬಾವಣ್ಣ. ಜ್ಯೂಸಾ, ಮಿಲ್ಕ್ ಶೇಕ್ ಇದೆಯಾ? ಹಾಂ, ವೆನಿಲ್ಲಾ ಮಿಲ್ಕ್ ಶೇಕ್ ಒಂದು. ನಿಂಗೇನು ಬೇಕು? ಯಾವುದು? ಹೆಂಗೈತೆ ಪ್ರತಿಯ? ತೋರ್ಸು ಪ್ಯಾಂಟು ತೆಗ್ ತೋರ್ಸು ಒಂದಿದ್ದು. ಶಲ್ಲಾ
ಹಾಯ್. ಅಲ್ಲಿಂದ ಐಸ್ ಕ್ರೀಮ್ ತಿಂದು ಆದಮೇಲೆ ಸೀದಾ ನಾವು ಜಯನಗರ ಸೋಫ್ಗೆ ಹೋಗಿದ್ವಿ. ಅಲ್ಲಿ ಸುಹಾಸ್ ಬಟ್ಟೆ ತಗೋತಾ ಇದ್ದ. ಅವನು ಅಲ್ಲಿಂದ ಮುಂದೆ ಹಂಗೆ ಹೋಯ್ತಾ ಇದೆ ನೋಡೋಣ ಅಂತ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆ ಕಲೆಕ್ಷನ್ ಇದ್ದು. ಜೀನ್ಸ್ ಮೇಲೆ ಹಾಕೋಕ್ಕೆ ಗೌನು ಕುರ್ತೀಸ್ ಅವೆಲ್ಲ ತುಂಬ ಸಖತ್ತಾಗಿದ್ದವು. ನೋಡ್ತಾ ಇದೆ ಹಂಗೇನೆ. ನಾನೇನು ಅಲ್ಲೇನು ತೊಗೊಂಡಿಲ್ಲ, ಸುಹಾಸ್ ತೊಗೊಂಡ. ಹಂಗೆ ಅಲ್ಲಿ ಹೋಯ್ತಾ ಇದ್ರೆ ಯಾರೋ ಒಬ್ಬರು ಗುರ್ತಿಡಿದ್ರು ನನ್ನ. ನೀವು ಸ್ವಾತಿ ಅವರಮ್ಮ ಅಲ್ವಾ? ಜಾನ್ವಿ ಅಂತವರು ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು ನನಗೆ. ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಬಟ್ಟೆ ತೊಗೊಂಡು ಅಲ್ಲಿಂದ ಜಯನಗರ ಹೋಗಿ ಅಲ್ಲೊಂದು ಎರಡು ರೌಂಡ್ ಹೊಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ಅಲ್ಲೆಲ್ಲ ಚೆನ್ನಾಗಿ ಒಡ್ಡಾಡಿದ್ವಿ. ಮಗು ನಾನು ಎಲ್ಲ ಅಲ್ಲೇನು ಸಿಕ್ತದ ಅದನ್ನೆಲ್ಲ ತೊಗೊಂಡು ತಿಂದ್ವಿ. ಹಳಸ್ನಣ್ಣು ತಿಂದ್ವಿ, ಚೇಪೆಕಾಯಿ ತಿಂದ್ವಿ, ಚೆನ್ನಾಗಿ ಸುತ್ತಿಡಿದ್ವಿ, ನೋಡಿದ್ವಿ ಏನು ಬೇಕು ಅದೆಲ್ಲ ಅಂತ. ಅಲ್ಲಿಂದ ಒಡ್ಡಾಡಿಕೊಂಡು ಸಾಕಾಯ್ತು. 7 ಗಂಟೆಗೆ ಗಾಡಿ ಹತ್ತಿದ್ವಿ. ಅಲ್ಲಿ ಏನು ಭಾನುವಾರ ಬೇರೆ ರಶ್ಶು ಟ್ರಾಫಿಕ್ಕು. ಮನೆಗೆ ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಮನೆಗೆ ಬಂದರೆ ನಮ್ಮ ಪಪ್ಪಿಗೆ ಊಟ ಹಾಕಿರಲಿಲ್ಲ. ಊಟ ಹಾಕಿ ನಾವು ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೇಲಿ ತಲೆ ಮಾಂಸ ಮಾಡಿದ್ನಲ್ಲ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಬಿಸಿ ಮಾಡಿ ಪಾತ್ರೆ ತೊಳೆದು ಊಟ ಮಾಡಿ ಎಲ್ಲ ಆಯಿತು. ಮತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೇಲಿ. ಬಾಯ್.